ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಮಧ್ಯರಾತ್ರಿ ಎರಡು ಗಂಟೆ ಸುಮಾರಿಗೆ ಒಂದು ಬೆಂಕಿ ಅವಘಡ ಸಂಭವಿಸಿದೆ ಪರಿಣಾಮ ಗ್ಯಾರೇಜ್ ನಲ್ಲಿದ್ದ ಒಟ್ಟು ಐದು ಬೈಕುಗಳು ಐದು ಕಾರುಗಳು ಕಂಪ್ಲೀಟ್ ಆಗಿ ಸುಟ್ಟು ಕರೆಕ್ಟ್ಲಾಗಿದೆ ನಮ್ಮ ಪ್ರತಿನಿಧಿ ಆವಾಗನೇ ಮಾಹಿತಿ ಕೊಡ್ತಾ ಇರುವಂತಹ ಪ್ರಕಾರ ಪಾಪ ಐದು ಬೈಕು ಸೇರಿದಂತೆ ಮೂರು ಕಾರೇನು ಇವತ್ತು ಡೆಲಿವರಿ ಮಾಡೋದು ಕೂಡ ಇತ್ತಂತೆ ನೋಡಿದ್ರೆ ಮಧ್ಯರಾತ್ರಿ ಸಂದರ್ಭದಲ್ಲಿ ಹೀಗಾಗಿದೆ ಈ ಓನರ್ಸ್ ಬಂದು ಕೇಳಿದಾಗ ಓನರ್ಗಳಿಗೆ ಎಲ್ಲಿದೆ ಕಾರ್ ಡೆಲಿವರಿ ಎಲ್ಲಿದೆ ಅಂತ ಕೇಳಿದಾಗ ಏನು ಉತ್ತರ ಕೊಡ್ತಾರೆ ನಿಜಕ್ಕೂ ಪಾಪ ಅವ್ರ ಪರಿಸ್ಥಿತಿ ಹೇಗಿದೆ ನೋಡಿ ಬೆಂಗಳೂರಿನಲ್ಲಿ ಮಧ್ಯರಾತ್ರಿ ಎರಡು ಗಂಟೆ ಸುಮಾರಿಗೆ ವಿವೇಕನಗರದ ಒನ್ಆರ್ ಪೇಟೆಯ ಕಾರ್ ಗ್ಯಾರೇಜ್ ಒಂದು ಶಾರ್ಟ್ ಸರ್ಕ್ಯೂಟ್ ನಿಂದಾಗಿ ಹೊತ್ತಿ ಉರಿದಿರುವ ಘಟನೆ ಸಂಭವಿಸಿದೆ ಇದು ನಾಜಿರ್ ಅನ್ನು ಸೇರಿದಂತಹ ಗ್ಯಾರೇಜ್ ಇದು ಮಧ್ಯರಾತ್ರಿ ಎರಡು ಗಂಟೆ ಸುಮಾರಿಗೆ ಆಮೇಲೆ ಈ ಬೆಂಕಿ ಇಷ್ಟೊಂದು ಸ್ಫೋಟಗೊಳ್ಳೋದಕ್ಕೆ ತೀವ್ರತೆ ಹೆಚ್ಚಾಗೋದಕ್ಕೆ ಕಾರಣ ನೋಡಿ ಒಂದು ಶಾರ್ಟ್ ಸರ್ಕ್ಯೂಟ್ ಆಗಿದೆ ಅದಕ್ಕೆ ಸಪೋರ್ಟ್ ಮಾಡೋ ರೀತಿಯಲ್ಲಿ ಈ ಪೆಟ್ರೋಲ್ ಡೀಸೆಲ್ ಇದ್ದಂತಹ ಬೈಕು ಕಾರ್ಗಳು ಕೂಡ ಬೆಂಕಿಗೆ ಆಹುತಿಯಾಗಿದೆ ಮತ್ತೊಂದು ಏನಪ್ಪಾ ಅಂದ್ರೆ ಅಲ್ಲಿ ಎರಡು ಸಿಲಿಂಡರ್ ಬೇರೆ ಇಟ್ಟಿದ್ರಂತೆ ಸಿಲಿಂಡರ್ ಕೂಡ ಸ್ಫೋಟವಾಗಿದೆ ಪರಿಣಾಮ ಅದರ ತೀವ್ರತೆ ಈ ರೀತಿಯಾಗಿದ್ದು ಸುಮಾರು ಮೂರು ಅಗ್ನಿಶಾಮಕ ದಳದವರು ಬಂದಿರುವಂಥದ್ದು ಹಲವಾರು ಜನ ಸಿಬ್ಬಂದಿಗಳು ಸೇರಿ ಬೆಂಕಿ ನಂದಿಸುವ ಕಾರ್ಯಕ್ಕೆ ಮುಂದಾದರೂ ತುಂಬಾ ಹೊತ್ತು ತೆಗೆದುಕೊಳ್ತಿದ್ದು ಬೆಂಕಿಯನ್ನು ನಂದಿಸೋದಕ್ಕೆ ಬಿಕಾಸ್ ಯಾವುದೋ ಒಂದು ಚಿಕ್ಕ ಪುಟ್ಟ ಬೆಂಕಿ ಆಗಿರಲಿಲ್ಲ ಕಾರ್ ಗ್ಯಾರೇಜ್ ಅನ್ನುವಂಥದ್ದು ಸಂಪೂರ್ಣವಾಗಿ ಸುಟ್ಟು ಕರಕ್ಲಾಗಿದೆ ಅಲ್ಲಿದ್ದಂತಹ ಒಂದು ಐ ಟ್ವೆಂಟಿ ಕಾರ್ ಆಗಿರ್ಬೋದು ಆಕ್ಸ್ ವ್ಯಾಗನರ್ ಮತ್ತೆ ಇನ್ನೊಂದು ಇನ್ನೋವಾ ಇತ್ತು ಒಂದು ನಾಲ್ಕೈದು ಬೈಕ್ಗಳಿತ್ತು ಆ್ಯಕ್ಟಿವ್ ಸೇರಿದ ಹಾಗೆ ಇನ್ನೊಂದೆರಡು ಮೂರು ಬೈಕ್ಗಳಿತ್ತು ಎಲ್ಲವೂ ಕೂಡ ಸುಟ್ಟು ಕರುಕ್ಲಾಗಿದೆ ಪಾಪ ಓನರ್ ಪರಿಸ್ಥಿತಿ ಉತ್ತರ ಏನು ಹೇಳ್ತಾರೆ ಈಗ ಓ ಈ ಒಂದು ವೆಹಿಕಲ್ಸ್ ಓನರ್ಗಳಿಗೆ ಅನ್ನುವಂಥದ್ದು ನಿಜಕ್ಕೂ ಪಾಪ ಏನು ಹೇಳ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ ಈಗ ವಿವೇಕನಗರದ ಹೊನ್ನಾರ್ಪೇಟೆಯಲ್ಲಿ ಈ ಒಂದು ಬೆಂಕಿ ಅವಘಡ ಸಂಭವಿಸಿರುವಂಥದ್ದು ಮಧ್ಯರಾತ್ರಿ ಎರಡು ಗಂಟೆ ಸಂದರ್ಭದಲ್ಲಿ ನಾಜಿರ್ ಅನ್ನೋರಿಗೆ ಈ ಒಂದು ಕಾರ್ ಗ್ಯಾರೇಜ್ ಸೇರಿದೆ ಇವತ್ತು ಡೆಲಿವರಿ ಕೊಡಬೇಕಿತ್ತಂತೆ ನಿನ್ನೆ ಒಂದೆರಡು ಇತ್ತಂತೆ ಬಟ್ ಯಾವುದೋ ಕಾರಣಾಂತರಗಳಿಂದ ಆಗಿರಲಿಲ್ಲ ಇವತ್ತು ಅವೆಲ್ಲವನ್ನ ಸೇರಿ ಒಟ್ಟು ಐದು ಬೈಕು ಐದು ಕಾರು ಡೆಲಿವರಿ ಕೊಡಬೇಕಿತ್ತಂತೆ ಯಾವುದೋ ಎರಡು ಮೂರಲ್ಲ ಅಷ್ಟು ಕೊಡಬೇಕಿತ್ತಂತೆ ಎಲ್ಲವೂ ರೆಡಿ ಆಗಿತ್ತು ಇನ್ನೇನು ಇವತ್ತು ಬೆಳಗ್ಗೆ ಬಂದು ಆ ವೆಹಿಕಲ್ಸ್ ಓನರ್ಗಳು ಗಳು ಬಂದು ತೆಗೆದುಕೊಂಡು ಹೋಗಬೇಕಿತ್ತು ಬಟ್ ನೋಡಿದ್ರೆ ಹೀಗಾಗಿದೆ ಮಧ್ಯರಾತ್ರಿ ಇದ್ದಕ್ಕಿದ್ದಂತೆ ಇವೆಲ್ಲವೂ ಕೂಡ ಅನ್ಎಕ್ಸ್ಪೆಕ್ಟೆಡ್ ಬಟ್ ಕೇಳ್ಬೇಕಲ್ಲ ಓನರ್ಗಳು ತಮ್ಮ ವೆಹಿಕಲ್ ಹೋಯ್ತು ಅಂದ್ರೆ ಸುಮ್ಮನಿರ್ತಾರಾ ಎಲ್ಲರೂ ಕೂಡ ಗ್ಯಾರೇಜ್ ಓನರ್ ಮೇಲೆ ಬರ್ತಾರೆ ಏನಾಗುತ್ತೆ ಪರಿಸ್ಥಿತಿ ಮುಂದಕ್ಕೆ ನೋಡಬೇಕು ನೋಡ್ತಾ ಇದ್ದೀರಿ ಮಧ್ಯರಾತ್ರಿ ಸಂದರ್ಭದಲ್ಲಿ ಎರಡು ಗಂಟೆ ಸಂದರ್ಭದಲ್ಲಿ ಶಾರ್ಟ್ ಸರ್ಕ್ಯೂಟ್ ನಿಂದಾಗಿ ಕಾರ್ ಗ್ಯಾರೇಜ್ ಇದೀಗ ಬೆಂಕಿಗೆ ಆಹುತಿಯಾಗಿರೋ ಘಟನೆ ಬೆಂಗಳೂರಿನ ವಿವೇಕನಗರದ ವನ್ನಾರ್ಪೇಟೆಯಲ್ಲಿ ನಡೆದಿದೆ ಪರಿಣಾಮ ಗ್ಯಾರೇಜ್ ಒಳಗಿದ್ದಂತಹ ಐದು ಟೂ ವೀಲರ್ಗಳು ಮತ್ತು ಐದು ಫೋರ್ ವೀಲರ್ಗಳು ಅಂದರೆ ಅಂದ್ರೆ ಜೊತೆಗೆ ಎರಡು ಸಿಲಿಂಡರ್ ಕೂಡ ಸೇರಿದಂತೆ ಎಲ್ಲವೂ ಕೂಡ ಸುಟ್ಟು ಕರುಕ್ಲಾಗಿದೆ ಈಗ ಕೇವಲ ಅದರ ಅವಶೇಷಗಳು ಅನ್ನೋ ರೀತಿಯಲ್ಲಿ ಇಲ್ಲೊಂದು ಕಾರ್ ಇತ್ತಪ್ಪ ಇಲ್ಲೊಂದು ಬೈಕ್ ಇತ್ತಪ್ಪ ಅನ್ನೋ ರೀತಿಯಲ್ಲಿ ಪರಿಸ್ಥಿತಿಯಲ್ಲಿ ಉಂಟಾಗಿದೆ ಈ ರೀತಿಯ ಪರಿಣಾಮ ಈಗ ನಾಜಿನ್ ನಾಜಿರ್ ಅನ್ನೋರು ಪಬ್ಲಿಕ್ ಟಿ ವಿ ಜೊತೆ ಕೂಡ ಮಾತಾಡ್ತಾ ಇದ್ರು ಪರಿಸ್ಥಿತಿ ಹೀಗಿದೆ ಸರ್ ಈಗ ಬೆಳಗ್ಗೆ ಆಲ್ರೆಡಿ ಒಂದಿಬ್ಬರು ಕಾಲ್ ಮಾಡಿದರು ವೆಹಿಕಲನ್ನು ಡೆಲಿವರಿ ತೆಗೆದುಕೊಳ್ತೀವಿ ಅಂತ ಬಟ್ ಏನು ಮಾಡೋದು ಗೊತ್ತಿಲ್ಲ ಅನ್ನುವಂಥ ಪರಿಸ್ಥಿತಿ ಓನರ್ದು ಗ್ಯಾಸ್ ಕಟಿಂಗ್ ಏನಿಲ್ಲ ವೆಲ್ಡಿಂಗ್ ಮಾಡೋದು ಇತ್ತು ಗ್ಯಾಸ್ ಕಟ್ರಿ ಅಲ್ಲ ನಮ್ಮ ಹತ್ರ ಇಲ್ಲ ಅದು ವೆಲ್ಡಿಂಗ್ ಮಾಡೋದಿತ್ತು ಗ್ಯಾಸ್ ವೆಲ್ಡಿಂಗು ನೋಡಿದಾಗ ಗೊತ್ತಾಗತ್ತೆ ಫುಲ್ ಟ್ವೆಂಟಿ ಡಿಲಿವರಿ ಕೊಡಬೇಕಿತ್ತು ಇನ್ನೋವಾ ಟಿಂಕರಿಂಗ್ ಮಾಡಿ ಪೈಂಟಿಂಗ್ಗೆ ರೆಡಿ ಮಾಡಿದೆ ಆಕ್ಟಿವಾ ಒಂದಿತ್ತು ನನ್ನೇ ಕೊಡಬೇಕಿತ್ತು ಆಕ್ಟಿವ್ ಇತ್ತು ವ್ಯಾಗನರ್ ಒಂದು ಗಾಡಿ ಇತ್ತು ಸ್ಪ್ಲೆಂಡರ್ ಒಂದಿತ್ತು ಪೋಲೋ ಅವರೇ ನಮಗೆ ನಮ್ಮ ಫ್ರೆಂಡ್ ಫೋನ್ ಮಾಡ್ದ ನಾನು ಫೋನ್ ಮಾಡಿಬಿಟ್ಟು ಈ ತರ ಬೆಂಕಿ ಬೆಂಕಿ ಹೋಗಿದೆ ಅಂತ ಫೋನ್ ಮಾಡ್ತೀನಿ ನಾನು ಬಂದೆ ನಮಗೆ ಗೊತ್ತಿಲ್ಲ ಏನಾಗಿದೆ ಅಂತ ಹೇಳಿ ವರ್ಕ್ ಮಾಡೋದಾಗ ಹೌದು ಟೋಟಲ್ ಹೌದು ಏಳು ಎಂಟು ಗಾಡಿ ಟೂ ವೀಲರ್ನೋ ಮೂರು ಗಾಡಿ ಟೂ ವೀಲರ್ ಐತೆ ಕಾರು ಒಂದು ವ್ಯಾಗನರು ಐ ಟ್ವೆಂಟಿ ಇನೋವಾ ಪೋಲೋ ಶಿಫ್ಟು ಎಲ್ಲ ರೆಡಿ ಇತ್ತು ನಾಳೆ ಆಲ್ಮೋಸ್ಟ್ ಒಂದು ಐದು ಗಾಡಿ ಡೆಲಿವರಿ ಕೊಡ್ಬೇಕು ಮತ್ತು ಪೇಂಟಿಂಗ್ ಮೆಕ್ಯಾನಿಕ್ ಎಲ್ಲ ವರ್ಕು